ಎಲ್ಲ ಕಾರ್ಯಕ್ರಮದ ರುಚಿ ಐತಿ ಐತಿ ಅದಕ್ಕೆ ಹೇಳ್ತಾರ ಮಹಾತ್ಮರು ಏನಂತ ಹೇಳ್ತಾರಿ ಮಹಾತ್ಮರು ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಹೌದು ಹೌದು ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಒಂದಿಲ್ಲದೊಡೆ ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಅಥಳ್ಯಾರವ್ರು ಹಿಂಗೆ ಹೇಳಿದ್ರಿ ಏನ್ರಿಪ್ಪ ಇದು ಮಾನವನ ಜನ್ಮಕ್ಕ ನಾವು ನೀವು ಎಲ್ಲಾರು ಹುಟ್ಟಿ ಬಂದಿವು ಅಂತಂದ್ರೆ ಹೌದ್ ಹೌದು ಒಳ್ಳೆಯ ಗುರುವಿನ ಉಪದೇಶ ನಮಗ ನಿಮಗ ಆಗಿತ್ತಪ್ಪ ಒಳ್ಳೇದನ್ನ ಮಾತಾಡ್ಲಿಕ್ಕೆ ಬರ್ತೈತಿ ಒಳ್ಳೆದನ್ನ ಕೇಳಲಿಕ್ಕೆ ಬರ್ತೈತಿ ಒಳ್ಳೆದನ್ನ ಮಾಡ್ಲಿಕ್ಕೆ ಬರ್ತೈತಿ ಹೇಳಲಿಕ್ಕೆ ಬರ್ತೈತಿ ಹೌದು ಹೌದು ಒಳ್ಳೆ ಗುರುವಿನ ಉಪದೇಶ ಜೇರ್ ನಮ್ಗೆ ಆಗಿರ್ಲಿಕ್ಕಂದ್ರೆ ಹೆಂಗ ಆಗ್ತೈತಿ ಯಾವಾರಪ್ಪ ಅಂತ ಕೇಳಿದ್ರೆ ಅದು ಯಾವ ಹೆಂಗ ಕಲ್ಯಾಣ ಜೀವನ ಬಿಡಿಸ್ಕೊಂಡು ತಿಂದು ಗಂಟಲಕ್ಕೆ ಅವ್ರಕೊಂಡಂಗ ಆಗ್ತೈತಿ ಕರ 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 ಗಂಟಲಿಕ್ಕೆ ಅವ್ರಕೊಂಡಂಗ ಆತೈತಿ ಐ ಹುತ್ಸಾ ಕರ ಕರತೆ ಕೆದರ್ಕೊಳ್ಬೇಕಾದ್ರೆ ಹೆಂಗರೇ ಕೆರಕೊಳ್ ಒಟ್ಟ ಗಂಟಲಕ್ಕೆ ಅವ್ರ ಮಾತ್ರ ಬಿಟ್ಟಿದ್ದಲ್ಲ ಹೌದ್ 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 ಇಂದಿನ ದಿವ್ಸ ಈ ಹೆಂಗಡಿ ಗ್ರಾಮದೊಳಗ ಏನಾಗೈತ್ರಿಪ್ಪ ಒಂದು ಹಿರಿಯರು ಒಂದು ಸಂವಾದ ಇಟ್ಟಾರ ಹಾ ಎಂತ ಸಂವಾದ ಏನು ಸಂವಾದ ಇಟ್ಟಾರಪ್ಪ ಅಂತ ಕೇಳಿದ್ರ ಒಂದು ಅನ್ನದಾನ ಅನ್ನದಾನ ಇನ್ನೊಂದು ವಿದ್ಯಾದಾನ ವಿದ್ಯಾದಾನ ಎರಡು ವಿಷಯ ಇಟ್ಟಾರ ಹೌದು ಈ ವಿಷಯದೊಳಗೆ ನಮ್ಮ ತಂಗಿ ಲಕ್ಷ್ಮಿ ವಿಷಯ ಹಿಡ್ದಾಳ ಹೌದ್ ಹೌದು ಏನ್ ಹಿಡ್ದಾಳ ವಿಷಯ ಏನ್ ಹಿಡ್ದಾಳ್ರಿಪ ವಿದ್ಯಾನು ನನ್ನ ಪಾಲಿಗೆ ಇರ್ಲಿ ಹೌದು ಅನ್ನದಾನ ಹೆಂಗ್ತೀತ್ ಹೇಳಿ ಹೇಳಿ ವಿದ್ಯಾದಾನ ಹಿಡ್ಕೊಂಡ ಈ ದೈವದ ಮನಸ್ಸು ಮುಟ್ಟಂಗ ಮಾತ ತಂಗಿ ಕರೆ ತಂಗಿ ಕೆಲಸ ಇದ್ರಾಗ ನಿಂತ ಕೂಡ್ಲಿಲ್ಲ ಬಡ್ಡಿಗೆ ನೀ ಪೇಲಾಗಿ ಹಾದಿ ಹೌದು ಹೌದು ಇನ್ನು ಮುಂದೆ ವಿಷಯ ಹೆಂಗ ನನ್ನ ಜೋಡಿ ಮಾತಾಡಕೆ ತಂಗಿ ನೀನು ಹಾ 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 ಸುಮ್ಮ ನಿನಗ ನಾ ಟೀ ಕನ್ನೋದು ಎದಕ್ ಟೀ ಕನ್ನೋದು ನೀ ಸುಮ್ಮ ಮೊದಲೇ ನಿನಗೆ ವಿಷಯ ಹಿಡ್ಕೊಳತ್ತ ಯಾಕೆ ಬಿಟ್ಟಿದ ಅಂತ ಕೇಳಿದ್ರೆ ಈಗ ವಯಸ್ಸು ಬಹಳ ಆದ್ರೆ ಹದಿನೇಳು ಹದಿನೆಂಟು ವಯಸ್ಸು ನಿಂದು ಹೌದು ನೀನು ಮನೆಯಾಗ ಮುಸುರಿ ತಿಕ್ಕಾಕಿ ಹೌದು ತಿಕ್ಕಾಕಿ ಮುಸುರಿ ನಿನಗ ಮುಸುರಿನು ಸ್ವಚ್ಛ ಗುರ್ತದ ಮನೆಯಾಗ ನನಗ್ ಗುರುತದ ಮತ್ತೆ ಬಂದ ಸಭಾದಾಗ ನನ್ನ ಜೋಡಿ ವಾದ ಮಾಡ್ತದ ನಿನಗೆ ಟೀಕೆ ನಾ ತಿಳ್ಕೊಂಡ್ ನನಗೆ ಚಲೋ ತಿನ್ನ ಈಗ ಸುಮಾರು ನನಗೆ ಆದಷ್ಟು ಚಲೋ ನಿನಗ ಮನೆಯಾಗ ಮುಸುರಿ ಸ್ವಚ್ಛ ಆಗುದಿಲ್ಲ ತಂಗಿ ಸಭಾದಾಗ ವಿಷಯ ನಿನಗೆ ಹೆಂಗೆ ಸ್ವಚ್ಛ ಆಗತದೆ ನನ್ನ ಮನಸ್ಸಿನ ಹೌದ್ ಹೌದು ನೀನ್ ನನ್ನ ತಂಗಿ ನೆದಿದಿ ಹಾ ವಲಸು ಮಾತು ಹೇಳಿ ಹೌದು ಸಿಕ್ಕಂಗ ಜಗಳ ಮಾಡಿ ಹೋಗ್ ಅದಾವ ಇದು ಸೊನ್ಯಾನ ಹನುಮಂತ ಗೌಡನ ಮರ್ಯಾದೆ ಹೇಳಿ ಕೇಳಿ ಎದರಾಗ ಬಡದಾಟ ಮಾಡೋದ್ ಕೇಳಿದ್ರೆ ಎಲ್ಲಾ ವಿಷಯದಾಗೆ ಬಡದಾಟ ಮಾಡೋದು ಹೊರತಾಗಿ ಕುಲ್ಲಾ ವಿಷಯದೊಳಗೆ ಬಡದಾಟ ನಂದು ಇಲ್ಲ 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 ನೀವು ಎಲ್ಲಾರು ಕೇಳಿರಿ ಪುಣ್ಯಾತ್ಮರ ತಂಗಿ ವಿಷಯ ಮಾತಾಡೋದ ಹವ್ಯವ್ಯ ಏಕಲವ್ಯ ಏಕಲವ್ಯ ದ್ರೋಣಾಚಾರಿ ಬಳಿ ವಿದ್ಯಾ ಕಲೀಲಾಕ ದ್ರೋಣಾಚಾರಿ ಹೇಳತ್ತ ಯಾನತ್ರಿ ನಾವು ವಂಶದವ್ರಿಗೆ ಬಿಟ್ಟು ಮತ್ತೊಬ್ಬರಿಗೆ ವಿದ್ಯಾ ವಿದ್ಯ ಕಲಸ ಕಲಸು ಹೌದ್ ಅವಾಗ ಏಕಲವ್ಯ ದ್ರೋಣಾಚಾರ್ಯದ ಒಂದು ಮಣ್ಣಿನ ಮೂರ್ತಿಯನ್ನ ಮಾಡಿ ಮಾಡಿ ಏಕಲವ್ಯ ವಿದ್ಯಾ ಕಲ್ತ ಶಬ್ದ ವೇದಿ ವಿದ್ಯಾ ಕಲ್ತ ಅಂತ ಹೇಳ ನೀವೆಲ್ಲರೂ ಕೇಳಿರಿ ಹೌದ್ ಹೌದು ಹೆಂಗೆ ನಾನು ಏನಕ್ಕೆ ಕೇಳ್ತ ಯಾನತ್ರಿ ದ್ರೋಣಾಚಾರಿ ಬಲ್ಲಿ ಹೋಗ್ಯಾಳ ಹೋಗ್ಯಾನ ವಿದ್ಯಾಮ ಏನ್ರಿ ಕಲಸನ ಏನ್ರಿ ಮಣ್ಣು ಕಲಸಿಲ್ರಿ ವಿದ್ಯಾ ನಿನಗೆ ವಿದ್ಯಾ ಕಲಸೋದಲ್ಲ ಹೋಗ್ ಹೌತ್ ಹೌದ್ ಇರ್ಲಿ ಯಾಕ ಅವಂದೇ ಒಂದು ಮಣ್ಣಿನ ಮೂರ್ತಿ ತಯಾರು ಮಾಡಿ ಮಾಡಿ ನೀ ವಿದ್ಯಾ ಕಲ್ತಿ ಕಲ್ತಿ ಅದೇ ವಿದ್ಯಾ ಹಳ್ಳೆ ಗುರು ದ್ರೋಣಾಚಾರಿ ಬಂದು ಹಾ ಹಾ ಈ ವಿದ್ಯಾ ನೀ ಹೆಂಗ ಕಲ್ತಿ ಅಂತ ಕೇಳ್ದ ಕೇಳ್ದ ಅವಾಗ ಏಕಲವ್ಯ ಹೇಳದಾ ಯಾನತ್ರಿ ಎಪ್ಪ ಎಪ್ಪ ನಿನ್ನ ಮ್ಯಾಲ ಹಂಬಲ್ ಇಟ್ಟು ಇಟ್ಟು ನಿನ್ನ ಮ್ಯಾಲ ಪ್ರೀತಿ ಇಟ್ಟು ಇಟ್ಟು ನಿಂದೇ ಒಂದು ಮಣ್ಣಿನ ಮೂರ್ತಿಯನ್ನ ಮಾಡಿ ಮಾಡಿ ನಾ ವಿದ್ಯಾ ಕಲ್ತಿನೇ ತಿಳ್ಕೊಂಡು ಸಣ್ಣ ಹುಡುಗ ಏಕಲವ್ಯ ಹೇಳ್ದ ಹೇಳ್ದ ಅವಾಗ ಗುರು ದ್ರೋಣಾಚಾರ್ಯ ಏನಂದ ಏ ಬಹಳ ಸಂತೋಷ ಆಯ್ತಂದ ಹಾ ಹಾ ಅವಾಗ ಏಕಲವ್ಯ ಅತಾನ ಏನತ್ತೀ ಗುರು ಕಾಣಿಕೆ ಏನು ಕೂಡ ತಿಳ್ಕೊಂಡ ಹಾ ಹಾ ಏಕಲವ್ಯ ದ್ರೋಣಾಚಾರ್ಯ ಕೇಳದ ಪುಣ್ಯಾತ್ಮರಿ ನಿಮ್ಗೆ ಎಲ್ಲರಿಗೂ ವಿಷಯ ನೆನಪಿರ್ಬೇಕಾ ಹೌದು ಏಕಲವ್ಯ ಕೇಳದ ಕಾಲಕ್ಕೆ ಅವಾಗ ಗುರು ದ್ರೋಣಾಚಾರ್ಯ ತಾನ ಏನು ತಾನ್ರಿಪಾ ಯಾವಾಗ ನನಗೆ ನೀ ಗುರು ಕಾಣಿಕೆ ಕೊಡ್ತೀಪಾ ಅಂತಂದ್ರ ಹ ನಿನ್ನ ಹೆಬ್ಬಟ್ಟೆ ನನಗ ಕೊಡುವ ತಿಳ್ಕೊಂಡು ಗುರು ದ್ರೋಣಾಚಾರಿ ಏಕಲವ್ಯಗೆ ಕೇಳ ಎಲ್ಲಾ ವಿಷಯ ನಿಮ್ಗೆ ಗುರುತದ ಪುಣ್ಯಾತ್ಮರಿ ನೋಡ್ರಿ ನಾ ಕೇಳ್ತೇನೆ ಅದು ಇಲ್ಲಿ ವಾದಯನದ ಅನ್ನದಾನ ಇನ್ನೊಂದು ವಿದ್ಯಾಧಾನ ಯಾರಿಗೆ ಮಾಡ್ಯಾರ ಅದ್ರದಿಂದ ಯಾರು ಉದ್ದಾರ ಬಿಡಸ ತಂಗಿ ತಂಗಮ್ಮ ದ್ರೋಣಾಚಾರ್ಯ ಕೈಯಾಗ ವಿದ್ಯಾಮ ಕಲ್ತೀರ ಬರೀ ಮೂರ್ತಿ ಮಾಡ್ಕೊಂಡು ವಿದ್ಯಾ ಕಲ್ತಿದ ಅವನು ಹೆಬ್ಬಟ್ಟಿ ಕಸ್ಕೊಂಡ್ರಿ ಅದ್ರ ಹಚ್ಕೊಂಡ್ರ ನೀವು ವಿದ್ಯಾ ಕೊಡೋರ ನೀವು ವಿದ್ಯಾ ಅವ್ರು ಹೆಬ್ಬಾಳ ಕಸಗೊಳ್ರ ಮ್ಯಾಲಿನ ಸೌಂಡ್ ಕಮ್ ಮಾಡಿದ್ರು ಒಮ್ಮೆ ಇದು ಬಿಡ್ಲ ಸ್ವಲ್ಪ ಕೈ ವಿದ್ಯಾ ಬಿಡೋದು ಕೆಲಸದಿಂದ ಕೊಟ್ಟಿಲ್ಲ ತಂಗಿ ಕೊಟ್ಟಿಲ್ಲವಾ ಅದಕ್ಕೆ ಮಾತ್ಮರು ಮಹಾತ್ಮರು ಏನತ್ರೀಪ ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಅನ್ನದಾನಕ್ಕಿಂತ ಇನ್ನೂ ದಾನ ಅನ್ನದಾನಕ್ಕಿಂತ ಇನ್ನು ದಾನಗಳಿಲ್ಲ ಅನ್ನಕ್ಕೆ ಮಿಗಿಲ ಇನ್ನಿಲ್ಲ ಅನ್ನವೇ ಪ್ರಾಣ ಸರ್ವಜ್ಞಾತ್ ಹೇಳ ಹುಟ್ಟಿಸ್ಕೊಂಡು ಹೇಳೋ ಕಥೆಯಲ್ಲ ಸರ್ವಜ್ಞ ಮೂರ್ತಿಗಳು ಹೇಳರ್ ಹಿಂಗ ಹೌದ್ ಹೌದು ಅನ್ನದಾನಕ್ಕಿಂತ ಇನ್ನು ಇನ್ನೂ ದಾನಗಳಿಲ್ಲ ಅನ್ನಕ್ಕಿಂತ ಮಿಗಿಲ ಇನ್ನಿಲ್ಲ ಅನ್ನವೇ ಪ್ರಾಣ ಸರ್ವಜ್ಞ ಅರ್ದಾರ ಕರ್ದಾರ್ ಕರ್ದಾರಿಪ್ಪ ವಿದ್ಯಾ ಜ್ಞಾನದಕ್ಕಿಂತ ಇನ್ನಿಲ್ಲ ವಿದ್ಯವೇ ಪ್ರಾಣ ಸರ್ವಜ್ಞ ಯಾವ ಕಾದಂಬರಿ ಒಳಗೆ ಬರ್ದಾರ ಯಾರ ಹಿಂಗ ಸರ್ವಜ್ಞಗಳು ನೋಡಿದಾರ ಹೇಳಿ ಆರ್ತಿ ನನಗೊಂದು ಸಿಕ್ಕದ್ರಿ ಕಾದಂಬರಿ ಸಿಕ್ತು ವಿದ್ಯಾದಾನ ಸಿಕ್ಕದ ಕಾದಂಬರಿ ಹೇಳಿದ್ರಿ ಏನ್ ಹೇಳಿ ಸುಮ್ಮನೆ ಹೇಳಿ ನಾನು ಸೈಲ್ ಸೈಲಿಬಿಟ್ಟ ವಿದ್ಯಾದಾನ ನಿಮ್ಮಲ್ಲಿ ವಿದ್ಯ ನಿಮ್ಗೆ ರೊಕ್ಕ ಕೊಟ್ಟು ಕರಿಶ್ಯಾರ ಕರಿಶ್ಯಾರ ಅನ್ನದಾನ ಶ್ರೇಷ್ಠ ಇಲ್ರಿ ಅನ್ನದಾನ ಹಿಡ್ಕೊಂಡು ಕೂತಿರಿ ಬೆಟ್ಟಗಳನ್ನೇ ಬಿಟ್ಟುಗಳನ್ನೇ ಈ ಸದ್ದ ಅಗಲೆ ಹೋಗಿ ಊಟ ಮಾಡಿದ್ರಿ ಅನ್ನದಾನ ಸರಿ ಅಷ್ಟ ತಿಳ್ಕೊತ ಮಾಡ್ಲಾಕತ್ತಿರಿ ನೀವು ಸಾವಕಾಶ ಹೌದಲ್ಲ ಮಧ್ಯಾಹ್ನದಾಗ ಒಮ್ಮೆ ಊಟ ಮಾಡ್ರಿ ಮಾಡೋನು ಹಳಿ ಚಂಜಿ ಕೊಮ್ಮೆ ಮಾಡ್ರಿ ಒಂದ್ ತುಸು ನಾಲ್ಕು ರೊಟ್ಟಿ ಕಟ್ಟಿ ಕೊಡೋದ್ರು ಕಟ್ಟಿ ಕೊಡ್ತಾರ ದಯವಿ ಬಾಳ ಪಚ್ಚದ ರೊಕ್ಕ ನಿಮ್ ವಿದ್ಯಾದಾನ ಸಂಬಂಧೆ ರೊಕ್ಕ ಕೊಟ್ಟ ರೊಕ್ಕ ಇಲ್ಲ ಹಂಗೆ ಹೋಗುದು ಅನ್ನ ಕಟ್ಕೊಂಡ್ ಹೋಗುದು ಯಾಕೆ ಅನ್ನ ಬೆಳೆಸ್ತಾರ ನೀವು ಏ ಹುಸು ಸುಳ್ಳು ನೀ ತೀರಾ ಅಡುಗೆ ಬಿದ್ದು ಮಾತು ಹೇಳತ್ತಿ ಹಾ ಹಾ ನೀ ಮಾತಾಡೋದು ಹೆಂಗಲತ್ತದ ಗುರುತನ ಹೆಂಗಾತ್ರಿ ಒಂದು ಇಬ್ಬರು ಮಾತಾಡ್ಕೋತ ಬಸ್ ನಾಗ ಹೊಂಟಿದ್ರತ್ತ ಹಾ ಹಾ ಒಬ್ಬ ಜುಟ್ಲಾ ಕಾಯ್ದಿದ್ದತ್ತ ಜುಟ್ಲಾ ಹಾ ಹ ಒಬ್ಬ ಗಡದಂಬಾರಿ ಬತ್ತಿ ಬಡದಿದ್ದತ್ತ ಹೌದು ದೇವ್ರ ಮೇಲೆ ಭಕ್ತಿ ಇಟ್ಟು ತುಂಬಾ ಹಣಿ ತುಂಬಾ ಹಚ್ಚಾನ ಇವತ್ತಿ ಆ ಆ ಜುಟ್ಲಾ ಕಾಯ್ದವ ಕೇಳದತ್ತವ ಯಾನತ್ರಿ ಇವತ್ತಿ ಹಚ್ಚದವ ಹಾ ನಿಮ್ದು ಯಾವ್ರಿ ಅತ್ ಕೇಳದವ ಹಾ ನಿಮ್ದು ಯಾವ್ರಿಪ್ಪ ಅವ ಜುಟ್ಲಾ ಕಾಯ್ದವ ಹೇಳ್ದ ಯಾನತ್ರಿ ನಮ್ದು ಇವತ್ತಿ ಪೂರಿ ಅಂತ ಹಾ ಹಾ ಇವ ಅಂದ ಇವತ್ತ ಈ ಮಗ ನನ್ನ ನೋಡಿ ಅನ್ಲಕತ್ತ ಇವತ್ತ ಹೆಚ್ಚಿನ ನೋಡೆ ಅಂದ ಈ ಮಗ ನನಗೆ ಯಾವಾಗ ಕೇಳ್ತಾನೆ ಕೇಳಿ ಅಂದವ ಹಂಗೆ ಬರ್ತಿದ್ರು ಬಸ್ ಹೊಂಟಿತ್ತಂದ್ರೆ ಎಲ್ಲ ನಿತ್ತಿತ್ತು ನಿಂತಿತ್ತು ಬಸ್ ನಾಗ ಕೂತು ಬರ್ತಿದ್ರು ಹೌದು ದಾರಾಗ ಬಂದ ಅವ ಕೇಳ್ದ ಹಳ್ಳಿ ಇವನಿಗೆ ಯಾನತ್ತ ನಿಮ್ಮದ್ ಯಾವ ರೀ ಅಂತ ಕೇಳ್ದ ನಿಮ್ಮದ್ ಯಾವ ರೀಪ ಅವ ಅಂದ ನಮ್ಮದು ಜುಟ್ಲಾಪುರಿ ಜುಟ್ಲಾಪುರ್ ರೀ ಅಂತವ್ ಹಾ ಹಾ ಜುಟ್ಲಾಪುರ್ ಎಲ್ಲಿ ಬರ್ತೈತ್ರಿ ಅದು ಇವ ಕೇಳ್ದ ಹಾ ಹಾ ಜುಟ್ಲಾಪುರಿ ಯಾವಲ್ಲಿ ಬರ್ತದ್ರಿ ಅಂತ ಕೇಳ್ದ ಹಾ ಹಾ ಇಲ್ಲೇ ಇಬತ್ತಿಪುರ ಮಗಲೆ ಅದಲ್ರಿ ಅಂತ ಮಗನೇ ನೀ ಮಾತಾಡೋದಂತ ಮಾತ ಆ ಲಕ್ಷ್ಮಿ ಗೂಡ ಕೂಡಿ ಇಬತ್ತಿಪುರ್ ಜುಟ್ಲಾಪುರ್ ಮಗಲ್ ಮಾತು ಮಾತಾಡ್ತಾರಲ್ಲ ಹುಚ್ಚು ಸುಳಿ ಮಗನ ಹೌದು ಈಗ ನಾನು ನೀನು ಕೂಡಿ ಊಟಕ್ಕೆ ಹೋಗಿದ್ದೇವೆ ದೈವ ಕಲೆ ಟಾಳಿ ಹೊಡೆಸಿ ಮಗಳಾರ್ತಿ ಒಳಗೆ ಮಾತು ಹೇಳಕಾರ ದೈವಿಕ ಆನಂದ ಮಾಡಿ ಮಾತು ಹೌದು ಈಗ ಸಾಲ ಊಟ ಮಾಡ್ಲತ್ತಿದ್ದೆವು ಹೌದ್ ಇಲ್ಲಿ

ನಿನಗೆ ನಾ ಕೇಳ್ತೀನು ಏನ್ರೀಪ್ಪ ಇಂದ ಕಮಿಟಿ ಅವ್ರು ಎಟ್ಟು ಮುಗಿಸ್ಯಾರ ನೋಡು ಹಾಂ ಅಷ್ಟು ರೊಕ್ಕ ಚಂದಕ್ಕೆ ಕೊಡ್ತಾರೆ ಕೊಡ್ತಾರೆಪ್ಪ ಕೊಡ್ತಾರೆ ಅದನ್ನ ಬಿಟ್ಟು ಇನ್ನ ಇಪ್ಪತ್ತೈದು ಸಾವಿರ ರೊಕ್ಕ ಹಾಕಿ ಅವ್ರು ಕೊಡ್ತಾರೆ ಕೊಡ್ತಾರೆ ರೀ ಸಾಕತ್ತಿದೇನು ಹಾಕ್ತೀನಿ ರೀ ಆದಷ್ಟು ಉಡ್ಯೋದಕ್ಕೆ ಹಾಕತ್ತೀನಿ ಮತ್ತು ಯಾವುದು ಸಾಕನ್ಸಿ ಅದ ಊಟಕ್ಕೆ ಸಾಕ ಅನ್ನಕ್ಕೆ ಸಾಕಂದೇವಲ್ಲ ಮತ್ತೆ ಮತ್ತು ಹುಚ್ಚು ಸುಳಿ ಮಗನೇ ಹಾಕಿ ಹುಚ್ಚು ಕುಂಡ್ರ ಕುಂಡ್ರಿ ಹಾ 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 ಹಾಂ ಹಾಂ ಮಾತಿಗೆ ಅನುವುದ ಹೌದು ಹೌದು ಈಗ ಹಿಂದಕಿನ ಹಿರಿಯರು ಏನ್ರಿ ಎಲ್ಲರಿಗೆ ತಿಳುವಳಿಕೆ ಅನ್ನದಾನ ಒಂದು ವಿದ್ಯಾದಾನ ಹಿಂದಿನ ಹಿರಿಯರು ಸಾಹ್ಕಾರ್ ಮನಿ ಒಳಗ ಮನಿ ಒಳಗ ಜೀತಾ ನಿಂದಿರ್ತಿದ್ರು ಅವ್ರು ಜೀತಾ ಹೆಂಗ ನಿಂದಿರ್ತಿದ್ರು ಹೆಂಗೆ ನಿಂದಿರ್ತಾರಪ್ಪ ಅವ್ರು ಒಂದು ವರ್ಷಕ್ಕ ವರ್ಷಕ್ಕ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕ ಹೌದು ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ನಮ್ಗ ಹೊಟ್ಟೆ ತುಂಬಾ ಊಟ ಕೊಡ್ಬೇಕಂತ ಹೇಳಿ ಹಿಂಗ ಗೌಡ್ಗ ಸಾವು ಕರಾರು ಮಾಡಿ ಇರ್ತಿದ್ರು ಬಡ ಮಂದಿ ಸಾವ್ಕಾರ ಬಲ್ಲಿ ಗೌಡರ ಬಳಿ ಹೌದು 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 ಹೌದೌದು ಹಿಂಗ ಹೌದು ರೊಕ್ಕ ತಗೊಂಡು ಜೀತಾ ಅವಾಗ ನಿಂದಿರ್ತಿದ್ರು ರೊಕ್ಕ ತಗೊಂಡು ಜೀತಾ ಅವಾಗ ನಿಂದಿರ್ತಿದ್ರು ನಿಂದ್ರತಿದ್ರು ಅವರು ಶಾಣೇರಿದ್ರು ಹೌದು ಊಟಾನು ಅನ್ನನು ಅವ್ರ ಮನೆಗೆ ಊಟ ಹೌದು ಒಳ್ಳೆ ಅವ್ರ ಕೈ ರೊಕ್ಕ ತಗೊಂಡು ಬರ್ತಿದ್ರು ಶಾಣೆ ಮಂದಿತ್ತ ತಗೊಂಡು ಜೀತ ನಿಂದಿರ್ತಿದ್ರೆ ಹೌದ್ ಹೌದ್ ಈಗ ನಿಮ್ಮಂತ ವಿದ್ಯಾದವ್ರ ಹುಟ್ಟಿ ಏನ್ ಮಾಡ್ರಿ ಗುರುತನ ಕೈಲಿ ನಲ್ವತ್ತು ಐವತ್ತು ಲಕ್ಷ ರೊಕ್ಕ ಅವ್ರಿಗೆ ತುಂಬಿ ಅವ್ರ ಬಳಿ ಹೌದು ಹೆಂಗ್ರಿ ಇದು ಹೆಂಗ ಜಿ ಇದಿ ನೀನು ಸಾಲಿನೇ ಪೂರ ಕಲ್ತಿಲ್ಲ 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 ಬರೇ ಸ್ವಡ್ಡಿ ಹಾಕೊಳಕ್ಕೆ ಬರಂಗಿಲ್ಲ ಇಪ್ಪತ್ತೈದು ಸಾವಿರ ನಿನಗೆ ಕಟ್ಟಿ ಕಿಸಿದ್ರೆ ಸಾಲಿಗೆ ಬಿಡ್ಬೇಕು ಹುಡುಗರು ಆಹಾ ಹಾ ನನಗೆ ವಿದ್ಯಾ ಕಲಿಬೇಕಾದ್ರ್ ಎಟ್ ಬಿಡ್ಬೇಕ ಇಪ್ಪತ್ತೈದ್ ಸಾವಿರ ಇಪ್ಪತ್ತೈದು ಸಾವಿರ ಕಟ್ಟೇ ನಿನ್ನ ಸಾಲಿಗೆ ಹೆಸರ ಎಡ್ಮಿಷನ್ ಮಾಡ್ಬೇಕ ಹೌದ್ 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 ನೀ ನೌಕರಿ ತೊಗೊಳೋದ್ರಾಗ ನಿನ್ನ ರೊಕ್ಕ ಎಷ್ಟಾಗಿರ್ತದ ಅವ ಹುಚ್ಚಿ ಭಾಳ ಆಗಿರ್ತೇತ್ರಿ ರೊಕ್ಕಾ ಮತ್ತ ನೀ ನೌಕರಿ ತೊಗೋಬೇಕಂದ್ರ ನಲವತ್ತೈವತ್ತ ಲಕ್ಷಗಟ್ಲೆ ರೊಕ್ಕಾ ಒಯ್ದ ನೀ ಗೋರ್ಮೆಂಟ್ ಕ ತುಂಬಬೇಡ ಬೇಡ ಇನ್ನ ಒಬ್ಬ ವಿದ್ಯಾವಂತ ಇರ್ತಾನ ಅವ ಟೆಪಿ ಹಾಕಮ್ಮ ಹಾ ಹಾ ಅವನಿಗರ ನೀ ಚೇಲಾಗಿ ಒಯ್ದ ರೊಕ್ಕ ತುಂಬದಾಗೆ ನಿನಗ ನೌಕರಿ ಬರ್ತದ ಹುಚ್ಚಿ ನಲವತ್ತ ಲಕ್ಷ ರೊಕ್ಕ ತುಂಬಿ ನೀ ವಿದ್ಯಾ ಕಲಿತು ಹೋಗಿ ಇನ್ನೊಬ್ರು ಹಾಳಾಗಿ ದುಡಿದ್ ಹುಚ್ಚಿ ಅದೇ ನಲವತ್ತು ಲಕ್ಷ ರೊಕ್ಕ ಭೂಮಿ ತಾಯಿ ಹಾಕು ನಿನಗೆ ಅನ್ನ ಸಭಾದಾಗ ಕೈ ಎತ್ತಿ ತಿಳತೀನಿ ಪುಣ್ಯಾತ್ಮರಿ ಅನ್ನ ಕುತ್ತಲ್ಲಿ ಹಾಕ್ತಾಳಾಕಿ ಹೌದ್ ಹೌದ್ ನಲ್ವತ್ತೈವ ಲಕ್ಷ ಕೊಟ್ಟು ವಿದ್ಯಾ ಕಲ್ತೀನಿ ಕೆಲಸ ಮಾಡುದೇ ಅದ್ರಾಗ ಹುಚ್ಚಿ ಹೌದ್ ಹೌದ್ ಇಲ್ಲ ಇಲ್ಲ ಮೊದಲ ಏನು ಬೇಕು ಮನುಷ್ಯ ಜೀವನದ ಬದುಕಬೇಕಪ್ಪ ಅಂತ ಕೇಳಿದ್ರೆ ಅನ್ನ ಬೇಕ ಅನ್ನ ಇಲ್ಲ ಈ ಮನುಷ್ಯ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಕಲ್ಯಾಣ ಅನುಭವ ಮಂಟಪದೊಳಗೆ ಯಾನ್ ಕಲ್ಯಾಣ ಅನುಭವ ಮಂಟಪದಾಗ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳ ಅರವತ್ತ್ ಮೂರು ಜನ ಪುರಾತನರು ಹೌದು ಶುನ್ಯ ಪೀಠ ಸಿಂಹಾಸನದ ಮೇಲೆ ಅಲ್ಲಂ ಪ್ರಭು ಗುರುಗಳು ಹೌದು ಅದೇ ಅನುಭವ ಮಂಟಪದ ಮುಂದ ಮುಂದ ಒಬ್ಬಕ್ಕೆ ನಿಂಗಮ್ಮ ಅಂತ ಹೇಳಿ ಹೆಣ್ಣ ಮಗಳು ಹೆಣ್ಣ ಮಗಳು ನಿಮ್ಗೆ ಎಲ್ಲರಿಗೂ ವಿಷಯ ಮುಟ್ಟತಿರ್ಬೇಕ ಹಾ ಹಾ ಹೆಣ್ಣು ಮಗಳು ಹಾ ಹಾ ಆ ಕಲ್ಯಾಣ ಅನುಭವ ಮಂಟಪದ ಮುಂದೆ ಕೂತು ಬಾಳೆಹಣ್ಣ ದಾನ ಮಾಡ್ತಿದಿ ಬಾಳೆಹಣ್ಣ ಬಾಳೆಹಣ್ಣ ಹ ಒಂದು ಬುಟ್ಟ ಬಾಳೆಹಣ್ಣು ಹಿಡ್ಕೊಂಡು ದಾನ ಮಾಡ್ಲಾತು ಹೌದು ಮುಂಜಾನೆ ಹಿಡ್ದ ದಾನ ಮಾಡ್ಲಾತ್ತಳ ಹೊತ್ತು ಮುಣಗುತ್ತು ಮುಣಗುತ್ತು ಅವಾಗ ಅಣ್ಣ ಬಸವಣ್ಣವ್ರು ಬಂದು ಕೇಳ್ತಾರೆ ಏನತ್ ಕೇಳಿದ್ರಿಪ್ಪ ತಂಗಿ ಹಾ ಹಾ ಮುಂಜಾನೆ ಸುಟ್ಟ ನಾ ನಿ ನೋಡ್ಲಾತ್ತಿದ ಹೌದ್ ಒಂದೇ ಬರೇ ಸಣ್ಣ ಬುಟ್ಟದೆ ಈ ಬುಟ್ಟನ ಬಾಳೆಹಣ್ಣ ಹೊತ್ತು ಮುಣಗಲ್ತನ ದಾನ ಮಾಡ್ಲಾತರೇನಾಗ ಬುಟ್ಟ ಬಾಳೆಹಣ್ಣ ಹಂಗೆ ಇದಾವ ಹಂಗೆ ಇದಾವ ತಂಗಿ ನೀ ಬಾಳೆಹಣ್ಣ ದಾನ ಮಾಡಿದಕ್ಕಾಗಿ ಹಾ ನಿನ್ನ ಹೆಸರು ನಿಂಗಮ್ಮ ಇರ್ಲಿ ಇರ್ಲಿ ನೀ ಬಾಳೆಹಣ್ಣ ದಾನ ಮಾಡಿದಕ್ಕಾಗಿ ನಿನ್ನ ಹೆಸರು ನಿಂಗಮ್ಮ ಕರೆ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಾ ಗುಡ್ಡಾಪುರಕ್ಕೆ ಹೋಗಿ ವಸ್ತಿ ಮಾಡು ಗುಡ್ಡಾಪುರ್ ದಾನ ಮಾಡಿದಕ್ಕಾಗಿ ದಾನಮ್ಮ ಬಸವಣ್ಣ ಅವರು ಹೇಳ್ಯಾರ ಗುಡ್ಡಾಪುರದೊಳಗೆ ದಾನಮ್ಮಗಾಲ ಪುಣ್ಯಾತ್ಮರೇ ಹೌದ್ ಹೌದ್ ಹೌದು ಇದು ಬರೇ ಬಾಳೆಹಣ್ಣ ದಾನ ಮಾಡಿದ ಬಾಳೆಹಣ್ಣಿನ ಸಂಬಂಧ ದಾನಮ್ಮ ನಿಂಗಮ್ಮ ಅಂತ ಹೆಸರು ಹೋಗಿ ಹೋಗಿ ದಾನಮ್ಮ ಅಂತ ಹೆಸರು ಬಂದದ ಹೌದು ಹಿಂಗ ನಿನ್ನ ವಿದ್ಯಾದಿಂದ ವಿದ್ಯಾದಿಂದ ಯಾರ ಹೆಸರು ಬದಲಾಗಿದೆ ಅನ್ನೋದು ಮುಂದಿನ ಸಂದಿಗೆ ಹೇಳ ತಂಗಿ ಹೌದ್ ಹೌದ್ ಅನ್ಬೇಕು ಜನ ಹೌದು ಸುಮ್ಮ ಯಾರೇ ಒಂದು ಗೋಳ ಕೊಚ್ಚಿ ಕೊಚ್ಚಿ ನಾನು ಕಡಕಾಗಿ ಹೋಗ್ತೀನಿ ಅಂತಂದ್ರೆ ನನ್ನ ಮುಂದೆ ಹೊಟ್ಟ ನಡೀದುಲ್ಲ ನಡೀದುಲ್ಲ ಇದನ್ನ ತಿಳ್ಕೊಂಡೆ ಇವತ್ತಿನ ದಿವಸ ನಾನು ಜೋಡಿ ವಾದ ಮಾಡು ಮಾಡ್ಬೇಕಾಗ್ತತಿ ಹೌದು ನಾ ಬರಣ ಬರಣ ಕಮಿಟಿ ಅವರು ವಿಷಯ ಇಟ್ರು ಇಟ್ರು ಈ ವಿಷಯದಾಗ ನಾ ಹೇಳದ ಏನ್ ಹೇಳದಿಪ್ಪ ಅಂತ ಹೇಳಿದ್ರ ಏನ್ ಹೇಳಿದ್ರಿಪ್ಪ ತಂಗಿ ಸಣ್ಣ ಕೆದಾಳ ಸಣ್ಣ ಕೆದಾಳ ತಂಗಿನ ಪಾಲ ಹಿಡ್ಕೊಂಡ ಹಿಡ್ಕೊಂಡ ನನಗ್ ಬಿಟ್ಟರು ಚಲೋ ಆಗ್ತದ ದೈವಾದ ಟಾಳಿ ಹೊಡೆದ್ರು ತಂಗಿ ಮೇಲೆ ಹೊರಿ ಹಾಕಿ ನಾ ಪಾಳೆ ಬಿಟ್ಟೆ ಹೌದ್ ಹೌದ್ ಇದಕ್ ಬ್ಯಾರೆ ತಂದಾಳ್ರಿ ಆಟ ಯಾನ್ ತೆಗೆದಾಳ್ರಿ ಇದಕ್ ಏನ್ ಆಟ ತಗದಾಳ ಹಾ ಎಣ್ಣಾ ಈ ವಿಷಯ ಎಲ್ಲಾ ನನಗ್ ಬಿಟ್ಟಿ ಬಿಟ್ಟಿ ಇದು ಟೀಕದ ಟೀಕದ ಮತ್ತ ಮನೆಯಾಗ ಮನಾಗ ನೋಡ್ರಿ ಹ ಮನ್ಯಾಗ ಆಸ್ತಿ ಒಳಗು ಇದಂಗ ನೀ ತಗೋತೀವಿ ನೋಡು ಆಸ್ತಿ ಒಳಗು ಪಾಲಾ ನನಗ್ ಬಿಡಬೇಕು ಆಸ್ತಿ ಇದು ಎಲ್ಲಾ ವಿಷಯ ಮಾತಾಡುದ್ರಿ ಆಯ್ತು ಹಾ ನೀವೆಲ್ಲ ಹಿರಿಯರದಿ ನೋಡ್ರಿ ಇಲ್ಲಿ ಏನು ವಿಷಯ ನಡ್ದೆ ಇದನ್ನ ಮಾತಾಡೋಲ್ಲ ಹೇಳ ಬಿಟ್ಟಿಲ್ಲ ಮನ್ಯಾಗ ಆಸ್ತಿ ಆಗು ನನಗೆ ಪಾಲ ಬಿಡ್ಬೇಕಂದ್ರೆ ತಂಗಿ ನೀವೆಲ್ಲರೂ ಕೇಳಿರಿ ಹೌದು ಏ ಹುಚ್ಚ ತಂಗಿ ಹುಚ್ಚ ತಂಗಿ ಮನೆಯಾಗ ನಿನಗ ಪಾಲ ಬಿಟ್ಟಕಿತ್ತ ಹಚ್ಚಿ ಕಡೆ ನಿನಗ ಕೊಟ್ಟದ ಕೊಟ್ಟದ ನಿನ್ನ ಲಗ್ನ ಮಾಡಿ ಕೊಡ್ಬೇಕಾದ್ರೆ ಅರ್ಧ ಪಾಲ ಎಟ್ಟು ಹೋಗ್ತದ ನೋಡು ಅದರ ಡಬಲ್ ಹಾಕಿ ನಿನಗೆ ಪಾಲ ಮಾಡಿ ಕಸ ನಿನಗ ಲಗ್ನ ಮಾಡಿ ದಾರಿ ಅರ್ಧ ಕೊಟ್ಟದ ಮನೆಯಾಗ ಗಂಡರ ಮನೆಯಾಗ ಚಂದ ಮಾಡ್ಕೊಂಡು ತಿನ್ನೋದು ಬಿಟ್ಟಕ್ಕೆ ಅಣತಮರಿಗ ಪಾಲ ಬಿಡಲಾಕ್ ಬರ್ತೀನಿ ತಂಗಿರ್ಬೇಕೇನು ಮಂಗಿ ಅನ್ಬೇಕ್ ನಾವ್ ನೀವು ವಿಚಾರ ಮಾಡುತ್ತೆ ಇದ್ರು ಹೌದು ಹೌದು ಹುಚ್ಚಿ ನೀ ಏನ್ ಆಸೆ ಮಾಡ್ಬೇಕು ನನ್ನ ಮೇಲೆ ಹಾ ಏನ್ ಮಾಡ್ಬೇಕ್ರಿ ನೀ ಗಂಡನ ಮನೆಗೆ ನಿನ್ನ ಚಲೋ ಮನಿ ತನ ನಾನು ನೋಡಿ ಮಾಡಿ ಕೊಟ್ಟಿದ ನನ್ನ ಮ್ಯಾಲ ಏನು ನೀ ಆಸೆ ಮಾಡ್ಬೇಕಂತ ಕೇಳಿದ್ರೆ ಏನೇನ್ ಮಾಡ್ಬೇಕ್ರಿಪ್ಪ ಈ ಹಿಂಗಣಿ ಹಾ ನನ್ನ ಅಣ್ಣದನ ನನ್ನ ತಮ್ಮದನ ಹೌದು ಈ ಹಿಂಗಣಿ ಗ್ರಾಮದೊಳಗ ನನ್ನ ಅಣ್ಣದನ ತಮ್ಮದನ ಅಣ್ಣನ ಸಂಸಾರ ಹಾಲು ಉಕ್ಕೇರ್ದಂಗ ಉಕ್ಕೇರ್ಲಿ ಹೌದು ನಾ ಹೆಂಗಣಿ ಗ್ರಾಮಕ್ಕೆ ತವರು ಮನೆಗ್ ಹೋದೆ ಅಂದ್ರ ನನ್ನ ಅಣತಾಂಬರ್ ನನಗ್ ಬಂಗಾರ ಬೋರ್ ಮಾಡಿ ಹಾಕಲಿ ಒಂದ್ ಚಲೋ ಸೀರೆ ಉಡಿಸಿ ಕಳಿಸ್ಲಿ ನನ್ನ ಅಣತಾಂಬರ್ ಚಲೋ ಇರ್ಲಿ ಅಂದ್ರೆ ನಿನ್ನ ಮನೆಯಾಗ ಕರ್ದ ಸೀರೆ ಕೊಡ್ತಾರ ಕೊಡ್ತಾರ ಅಂತ ಕರ್ತ ಜೇರ್ ಕರ್ತ ಬೇಡಕ್ಕೆ ಬಂದೆ ಅಂದ್ರ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂದ್ರಸ್ತ ನಿಂದ ಇಲ್ಲ ಈ ಕಡೆ ಮಾತ್ರ ಹಾ ಹಾ ಅಲ್ಲೇ ಚಾ ಕುಡಸೂರು ಕುಡಸು ಕುಡಿಸಲಿಕ್ಕಿಲ್ಲ ಈಗ ಬಸ್ ಸ್ಟಾಂಡ್ ದಾಗ ನಿಂದಿರ್ಬೇಕ ಮಾಡ್ಯಾಡ್ರಿ ಸ್ಟಾಂಡ್ ದಾಗ ನಿರ್ಬೇಡ ತಂಗಿ ಮನೆಯಾಗ ಬರೋದು ಮಾಡು ಹಾ ಮನೆಯಾಗ ಬಂದ ನಿಸ್ಟ್ಯಾಂಡ್ ದಾಗ ಹೌದು ಅರೆ ಉತ್ನಾಳ ಪರ್ಸು ಬಸ್ ಸ್ಟಾಂಡ್ ದಾಗ ಅಂತ ಮನಸ್ಸಿ ನಿನಗೆ ತಂಗಿ ಚಾರ್ಜ್ ಕೊಟ್ಟು ಹೇಳಿದನ ಹೌದು ನಿನಗ ವಿಷಯ ಇನ್ನೊಂದು ಮಾತು ಏನ್ರಿ ಬಹಳ ಚಂದ ಮಾತಾಡ್ಲಾತಾರ ಯಾರತ್ರೀ ವಿದ್ಯಾ ವಿದ್ಯಾ ಅದ್ರ ಬದ್ದಲ್ದಾಗ ನಾ ಮಾತಾಡ್ಬೇಕು ನನಗೂ ಮುಜಗೂರಿ ಬಿದ್ದರಿ ಇವತ್ತು ಯಾರೀ ಅದು ಮುಂದಿನ ಹೆಂಗ್ ಹೆಂಗೆ ಮಾತಾಡ್ಬೇಕಂತ ಕೇಳಿದ್ರೆ ಕಣ್ಣಿಗೆ ಕತ್ತಲ ಬರ್ಬೇಕು ಕಣ್ಣಿಗೆ ನಾ ಬಂದು ಏನು ಮಾತಾಡ್ಲಿ ಅಂತ ಹೇಳಿ ಚಿಂತೆ ಆಗ್ಬೇಕು ಮನ್ಸ್ಯಾಗ ತಲೆಯಾಗ ಹೊಳೀತು ಹೆಂಗೆ ಮಾತಾಡ್ಬೇಕು ಇದ್ರಿನ ಅವರು ಹೌದು ಹೌದು ಏನು ಮಾತಾಡೋದು ಎರಡು ಮಾತಾಡಿಕೆ ಹೋಗಿ ಬಿಟ್ಟಾಳ ಹೋಗಿ ನಾ ಮಾತಾಡ್ಬೇಕು ಏನು ಮಾತಾಡೋದು ಗುದುಮರಿ ಹೆಚ್ಚಾಗ್ಯದ ನನಗೆ ಹಾ ಹಾ ಹಾಂ ಇವ್ರು ಉಡಾ ವಿಷಯ ಮಾತಾಡ್ದೇನೋ ಜೀನಿ ಕಂಟಿ ಕಡ್ದೆನ ಎರಡು ಒಂದು ಹೌದು 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 ಜೀನಿ ಕಂಟಿ ಕಡಿದ್ರೆ ನಾಲ್ಕು ಹೊರೆ ಕಟ್ಟಿಗೆರೆ ಆಗ್ತಾವೆ ಇದು ಅದಕ್ಕಿಂತ ಹಚ್ಚಿ ಕಡೆ ಕೂತದ ಇವತ್ತು ಒಂದೆರಡು ಮೂರು ಸೂಚುದ್ರು ಸುಸಲಕ ನಮ್ಮ ಅಣ್ಣ ಬಂದವನು ಹಾಂ ಆಳಿಗೆ ಪಿಂಟು ಅಣ್ಣ ಅಣ್ಣ ಕರ್ನಾಟಕ ಮಹಾರಾಷ್ಟ್ರ ಯಾರಿಗೆ ಹಣದ ತಂಗಿ ನಿನಗೊಂದು ನಂದು ವಿನಂತಿ ಅದ ಏನ್ರೀಪ್ಪ ಬಹಳ ದೂರ ಇಲ್ಲ ಹೊಳಿ ಹಚ್ಚಿ ಕಡೆ ಅಣ್ಣನ ಊರದ ಅಣ್ಣನ ಊರದ ಇದೇ ಹೊಳೆ ಹಚ್ಚಿ ಕಡೆ ಅಣ್ಣನ ಊರದ ಕಡೆ ಹಿಂಗಣಿ ಅದ ಹಿಂಗಣಿ ಅದ ನಿನ್ನ ಬಲ್ಲಿ ಏನಾರ ತಾಕಾತಿತ್ತು ನಿಮ್ಮ ಅಣ್ಣನ ಬಲಿ ಇಬ್ಬರು ಕೂಡ ಕೂತಾರ ಕೂತಾರೀ ನನಗ್ ಗುರ್ತದ ನೀ ತಂಗಿಗೆ ಏನು ಕಲಸ್ತಿ ಕಲಸು 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 ಬೇಡ ನಿಮ್ಮ ತಂಗಿ ಹಾಡ್ಲಿ ಹಾಡ್ಲಿ ನಾನೇ ಪರಸು ಮಾಸ್ತರ ಅಂತ ಹೇಳಿ ಹೇಳಿ ವಿದ್ಯಾದ ಭತ್ತ ಅಣ್ಣ ತಂಗಿ ಬಳಿ ಕವಿತ್ತಂದ್ರೆ ಇಬ್ರು ಬಂದೇ ಇಬ್ಬರು ನಿಂತ ಮಾತಾಡಿದ್ ನೀವು ಹೌದು ನಿಮ್ಮ ಇಬ್ಬರಿಗೆ ಜೇರ್ ಕರ್ತ ಇವತ್ತು ಈ ಸಭಾದೊಳಗೆ ಹಿಂಗಣಿ ಒಳಗೆ ಒಳಗ ಬಿದ್ದು ಹಾಗಾದ್ರೆ ಇದು ಸೊನೆ ಹಣಮಂತಗೌಂಡ ಮರಿನಿ ಅಲ್ಲ ತಿಳ್ಕೊ ಹೌದು ಹೌದು ಆ ಸುಮ್ಮ ನಮ್ಮ ಸಂತೋಷ ಅಣ್ಣವರು

ಯಾನತ್ತ ನನ್ನ ಬಲ್ಲಿ ನಿನ್ನ ಬಲ್ಲಿ ವಿದ್ಯಾ ಆಗತ್ತೇಳಿ ಹಿಂಗಣಿಗೆ ಕರೆಸ್ಯಾರ ಕರೆಸ್ಯಾರ ಮತ್ತ ಏನ ಅನ್ನಕ್ಕಾಗಿ ಕರೆಸ್ಯಾರತ್ತ ಅಂದಾಳ ನೀವೆಲ್ಲರೂ ಕೇಳಿರಿ ಕೇಳಿರಿ ಕೇಳಿ ನನ್ನೊಂದು ವಿನಂತಿ ಅದ ಏನ್ರಿಪ್ಪ ಅದು ವಿದ್ಯಕ್ಕಾಗಿ ನನ್ನ ನಿನ್ನ ಇಲ್ಲಿ ಕರೆಸ್ಯಾರ 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 ನಾ ಇದಕ್ಕೆ ತಪ್ಪು ಮಾತಾಡವಲ್ಲ ಇದು ಸುಳ್ಳೆ ಇಲ್ಲತ್ತ ಹಿಂಗ್ ಮಾತಾಡವಲ್ಲ ಹಾ ಹಾ ವಿದ್ಯಕ್ಕಾಗಿ ನನ್ನ ನಿನ್ನ ಇಲ್ಲಿ ಕರೆಸ್ಯಾರ ಹೌದು ಪ್ರಮಾಣಬದ್ಧವಾಗಿ ಹೇಳ್ಬೇಕ ನೀವು ಹಾ ನೀವು ಎರಡು ನಿಮ್ಮ ಮ್ಯಾಲದವ್ರ ಹೆಸರು ನೀನು ಹೇಳ್ಬೇಕಾ ಹಾ ವಿದ್ಯಕ್ಕಾಗಿ ನನ್ನ ನಿನ್ನ ಕರೆಸ್ಯಾರ ಹೌದು ಈ ಹಿಂಗಣಿ ಗ್ರಾಮದೊಳಗೆ ಬಂದ ಬಂದ ಒಂದು ತುತ್ತ ಅನ್ನ ನಾ ಊಟ ಮಾಡಿಲ್ಲ ಹಾ ಹಾ ಒಂದ್ ಹನಿ ನಾ ಕುಡಿದಿಲ್ಲ ತಿಳ್ಕೊಂಡ ಈ ಸಭಾದ ಸಿದ್ಧ ಮಾಡುದಂದ್ರ ನೀನೇ ಜಗತ್ತಿನಾಗ ಶ್ರೇಷ್ಠ ಮಂಗಳಾರತಿ ಮಂಗಳಾರ್ತಿ ಮಾಡುತ್ತಿ ಊರಾಗ್ ಹೌದ್ 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 ಅಂದ್ರೆ ಈ ಮಾತಿನ ಮೇಲೆ ಉಳ್ಳಾರ್ದೇ ಹೋಗಕ್ ನೋಡ್ರಿ ಕಮಿಟಿ ಅವ್ರ ಹಾಡ್ ಬರೇತಾರ ಬಟ್ಟೆ ಹಚ್ತದ್ರಿ ನಮ್ಗ ಊಟಾ ಮಾಡ್ತೇವತ್ತೀರಿ ಹಾ ಹಾ ಏ ನಿಮ್ಮ ನಾಚಿಕ್ ಕೇಳಿ ಒಳ್ಳೇ ಹೌದ ಅನ್ನ ಇಲ್ಲಾರ್ದೆನಿ ಹುಲ್ಲು ಕಟ್ಟಿ ಸಕಟ್ ಅಳಗಾಡಸುದ ತಾಕತ್ ನಮ್ಮಲ್ಲಿ ಇರುದಿಲ್ಲ ಮೊದ್ಲ ಅನ್ನ ಬೇಕ ಹೌದ ಹೌದು ಅನ್ನ ಇದ್ರೆ ಇಲ್ಲಿ ಮಾತಾಡ್ಲಾ ಕೆಪಾಸಿಟಿ ಬರ್ತದ ಬಟ್ಯಾಗ ಅನ್ನ ಇರ್ಲಿಕ್ಕ ಅದ್ ಮಾತಾಡ್ಲಾ ಕೆಪಾಸಿಟಿ ಬರ್ತದ ಹ ಹುಚ್ಕೊಡ್ರಿ ಬರೋದಿಲ್ಲ ಬರುದಿಲ್ಲ ಜಗತ್ತದಾಗ ಮೊದಲ ಅನ್ನ ಶ್ರೇಷ್ಠದ ಶ್ರೇಷ್ಠದ ಅನ್ನ ಇರ್ಲಿಕ್ಕಪ್ಪಾ ಅಂತಂದ್ರ ಏನೂ ನಡಿಲಾಕ ಸಾಧ್ಯನೇ ಇಲ್ಲ ಹೌದು ನಾ ನಿನ್ನಲ್ಲಿ ವಿದ್ಯಾನೇ ಇಲ್ಲ ಇಲ್ಲ ಒಂಬತ್ತ ತಿಂಗಳ ತಾಯಿ ಗರ್ಭದೊಳಗ ಮೂಡಿ ಮೂಡಿ ತಾಯಿ ಗರ್ಭದೊಳಗ ಕೂಸು ಮೂಡಿ ತಾಯಿ ಗರ್ಭದಿಂದ ಕೂಸ ಭೂಮಿಗೆ ತಾಯಿ ಗರ್ಭದಿಂದ ಕೂಸು ಭೂಮಿಗೆ ಬಿದ್ದ ಬಲಿ ಯಾನ್ ಜ್ಞಾನ ಹೇಳ ಯಾವ್ದು ವಿದ್ಯ ನಿನ್ನ ಬಲಿ ಇಲ್ಲ ಅವಾಗೆ ಬೆಲ್ಲದ ನೀರ ಹಾಕಿ ನಿನ್ನ ಬಾಯಾಗ ಬಿಟ್ಟಾರ ತಂಗ್ ಬಿಟ್ಟಾರ ಇಲ್ರಿ ಹೌದ್ 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 ಬಿಟ್ಟು ಬಟ್ ಅವಾಗ ಎಲ್ಲಿತ್ತು ಅವಾಗ ಜೇರ್ಕರ್ ತನ್ನ ಬೆಲ್ಲದ ನೀರ ಬಾಯ್ ಬಿಡ್ಲಿಕ್ಕೆ ನೀನ್ ಬದುಕ್ತಿದ್ನು ಬರ್ತಿದ್ದೀನಿ ಹೆಂಗಡಿಗೆ ಹಾಕ್ಲಾಕ ಏನ್ರೀ ಯಾವ ತಂದು ಹಾಕಿರಿ ನೀವು ಹಂಗೆ ನಡೀತಾ ಗಾಡಿ ಎಲ್ಲರೇ ಹಾದ್ರಿ ಇರ್ಲಿ